1 ನಿಮಿಷ 1 ಸುದ್ದಿ. ನೆಪೋಲಿಯನ್ ಅಂತ ಒಬ್ಬ ತಮಿಳು ಹಿರಿಯ ನಟ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಅವರು ಫ್ಯಾಮಿಲಿ ಜೊತೆ ಸೆಟ್ಲ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಅವರ ಹೆಂಡತಿಯ 50ನೇ ವರ್ಷದ ಹುಟ್ಟಿದಬ್ಬ ಕಾರ್ಯಕ್ರಮವನ್ನು ಅಮೆರಿಕದಲ್ಲಿ ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ನಡೆಸಿದರು. ಅದರ ಹೆಚ್ಚಿನ ವೀಡಿಯೋ ಬೇಕಾದರೆ ಇರ್ಫಾನ್ ವ್ಯೂಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಬರ್ತ್ಡೇಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಮೇ ಬಿ ಅವ್ರ ಕಾನ್ಸೆಪ್ಟೇ ಇರಬೇಕು ಅನಿಸುತ್ತೆ, ಬಟ್ ನನಗಂತೂ ತುಂಬ ಇಷ್ಟ ಆಯ್ತು ಅಂತ ಹೇಳಿದೆ. ಆ ಬರ್ತ್ಡೇಗೆ ಭಾಗವಹಿಸಿದ ಪ್ರತಿಯೊಬ್ಬ ಭಾರತೀಯ ಮಹಿಳೆಯರು ಸೀರೆ ನೋಡ್ಕೊ ಬಂದಿದ್ರು, ನೆಪೋಲಿಯನ್ ಹೆಂಡತಿಯನ್ನು ಸೇರಿಸಿ ಪ್ರತಿಯೊಬ್ಬರು ಇಟ್ಕೊಬಂದ್ರು. ನಂಗೆ ಅದರಲ್ಲಿ ಏನಪ್ಪ ವಿಶೇಷ ಅಂತ ನೀವು ಹೇಳಿದ್ರೆ, ನಾವು ಇಲ್ಲೊಂದು ಬರ್ತ್ಡೇ ಸೆಲೆಬ್ರೇಷನ್ ಏನೋ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಬಿಡಿ ಮಿಡ್ಲ್ ಕ್ಲಾಸ್ ರಿಚ್ ಪರ್ಸನ್ ಮಾಡ್ತಾ ಅಂದರೆ ಯಾವ್ಯಾವ ಥರ ಡ್ರೆಸ್ ಹಾಕೊಂಡು ಬರ್ತಾರೆ ಅಂತ ನೀವು ನೋಡಿದ್ರಿ ಒಬ್ಬೊಬ್ಬರು. ಬಟ್ ಇಲ್ಲಿ ದೇಶ ಬಿಟ್ಟು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ, ಅವ್ರು ಹೇಗೆಗೋ ಅಲ್ಲಿನ ಕಲ್ಚರಿಗೆ ಒಗ್ಗೂಡ್ಬೋದು, ಆದರೆ ಅವರು ಹಾಗೆ ಮಾಡಲಿಲ್ಲ. ನಮ್ಮ ದೇಶ ಸಂಸ್ಕೃತಿನ ತಿಳಿಬೇಕಂತೇಳಿ ಆ ಒಂದು ಫಂಕ್ಷನ್ಗೆ ಅವರು ಸೀರೆ ನೋಡ್ಕೊಂಡು ಬಂದಿದ್ದರು. ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಇಲ್ಲೊಂದು ಫಂಕ್ಷನ್ ಮಾಡಿದ್ರೆ ಹಿಂಗಿರಲ್ಲ, ಅಲ್ಲಿ ದೇಶ ಬಿಟ್ಟು ಹೋದರೂ ಅಮೆರಿಕದಲ್ಲಿದ್ದರೂ ನಮ್ಮ ಕಲ್ಚರ್ನ ಎತ್ತಿ ಹಿಡಿತಿದ್ದಾರಲ್ಲ ಅಂತ ಹೇಳಿ ತುಂಬ ಖುಷಿ ಆಯಿತು. ಇದೇ ಇವತ್ತಿನ 1 ನಿಮಿಷ 1 ಸುದ್ದಿ. ಬಾಯ್.